ಸ್ನೇಹಿತರೆ ನಮಸ್ಕಾರ ಡೇ ಟು ಆಪ್ಷನ್ ಚೆನ್ನಾಗೇ ಹೋಗ್ತಿದ್ದು ಗುರು ಆದ್ರೆ ಒಂದು ಕ್ಷಣ ನಾವೆಲ್ಲರೂ ಕೂಡ ಕಾಯ್ತಿದ್ವಲ್ಲ ಹತ್ತು ಕೋಟಿ ಇಡ್ಕೊಂಡು ಯಾರಿಗೋಸ್ಕರ ಕಾಯ್ತಿದ್ದಾರೆ ಪಕ್ಕ ವಿಲ್ ಜಾಕ್ಸ್ ಗೆ ಗುರು ಅಂತ ನಾವು ನೀವೆಲ್ಲರೂ ಕೂಡ ಮಾತಾಡ್ಕೊಂಡಿದ್ವಿ ಆದ್ರೆ ಬರ್ತಾ ಬರ್ತಾ ಹೆಸರುಗಳು ಬಂದವು ಸ್ವಪ್ನಲ್ ಸಿಂಗ್ ಬಂದ್ರು ಖುಷಿ ಆಯ್ತು ಆದ್ರೆ ಟಿಮ್ ಡೇವಿಡ್ ಬಂದು ಅವ್ರನ್ನ ಖರೀದಿ ಮಾಡುವಾಗಲೂ ಒಂದು ಲೈಟಾಗಿ ಡೌಟ್ ಹೊಡಿತಾ ಇತ್ತು ಎಲ್ಲೋ ವಿಲ್ ಜಾಕ್ಸ್ನೇ ಬ್ಯಾಕ್ ಮಾಡಲ್ಲ ಆರ್ ಟಿ ಎಮ್ ಮಾಡಲ್ವೇನೋ ಟಿಮ್ ಡೇವಿಡ್ ಬಂದಾಯ್ತು ಒಬ್ಬ ಫಿನಿಷರ್ ಬೇಕಾಗಿತ್ತು ಬಂದ್ರು ಅಂತ ಬಟ್ ಸ್ಟಿಲ್ ಎಲ್ಲ ಒಂದ್ ಕಡೆ ಒಂದು ಹೋಪ್ ಇತ್ತು ಇನ್ನೂ ಕೂಡ ವಿಲ್ ಜಾಕ್ಸ್ ಆರ್ ಟಿ ಎಂ ಮಾಡ್ತಾರೆ ಅಂತ ವಿಲ್ ಜಾಕ್ಸ್ ಹೆಸರು ಬಂದಾಗಲೇ ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಲೇಜಿ ಆಗಿದ್ರು ಆರ್ ಆ ಫ್ರಾಂಚೈಸ್ ಆದ್ರೆ ಅದಾದ್ಮೇಲೆ ಏನಾಯ್ತು ನಿಮಗೆಲ್ಲ ಗೊತ್ತಿರೋದೇ ವಿಲ್ ಜಾಕ್ಸ್ ಹೋದ್ರು ಅಂತ ಡಿಸಪಾಯಿಂಟ್ಮೆಂಟ್ ಆಗಿದೆ ಒಂದಷ್ಟು ಮಂದಿ ಲಾಜಿಕಲಿ ಹೇಳ್ಬೋದು ಹೌದು ಗುರು ವಿಲ್ ಜಾಕ್ಸ್ ಮೊದಲು ಟಿಮ್ ಡೇವಿಡ್ ಬಂದಿದಾರಲ್ಲ ಏನ್ ತೊಂದರೆ ಇಲ್ಲ ನಮ್ಗೊಂದು ಒಂದು ಸಿಕ್ಕಿದೆ ಬೆಸ್ಟ್ ಆಯ್ಕೆನೆ ಟಿಮ್ ಡೇವಿಡ್ ಕೂಡ ಅಂತ ಬಟ್ ಇನ್ನೊಂದ್ ಕಡೆ ಏನ್ ಗೊತ್ತಾ ಕೆಲವೊಂದು ಪ್ಲೇಯರ್ ಗಳು ನಾವು ಯಾಕೆ ಇಷ್ಟಪಡ್ತೀವಿ ಅಂತಂದ್ರೆ ಅವರು ಒಳ್ಳೆ ಬ್ಯಾಟ್ಸ್ಮನ್ ಹೊಡಿತಾರೆ ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಹಾರ್ಟಿಗೆ ಟಚ್ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ಎ ನಾವು ಯಾಕೆ ಅಷ್ಟು ಪಡ್ತೀವಿ ಪೂಜಿಸ್ತೀವಿ ಅಂತಂದ್ರೆ ಅವ್ರ ವಿರಾಟ್ ನಾವು ಹಾರ್ಟ್ ಅಲ್ಲಿ ಕನೆಕ್ಟ್ ಆಗಿರ್ತೀವಿ ಎಮೋಷನಲಿ ಅವ್ರ ಜೊತೆ ಒಂದಷ್ಟು ಜರ್ನಿ ಹೋಗಿರುತ್ತೆ ವಿಲ್ ಜಾಕ್ಸ್ ಎಲ್ಲೋ ಒಂದ್ ಕಡೆ ನಮ್ ಹುಡುಗ ಅನ್ನೋ ರೀತಿಯ ನಮಗೆ ಫೀಲ್ ಆಗಿತ್ತು ಸೊ ಇದೇ ರೀಸನ್ ಗೆ ನಾವು ಜಾಕ್ಸ್ ಇರ್ಲಿ ಅಂತ ಬಯಸ್ತಾ ಇದ್ದಿದ್ದು ಇದೇ ರೀಸನ್ಗೆ ಟಿಮ್ ಡೇವಿಡ್ ಕೂಡ ಒಳ್ಳೆ ಆಯ್ಕೆ ಎರಡು ಮಾತಿಲ್ಲ ಎಷ್ಟ ಮಟ್ಟಿಗೆ ಅಂತಂದ್ರೆ ಮುಂಬೈಲಿ ಇರಬೇಕಾದ್ರೆ ಒಮ್ಮೆ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗಬೇಕಾದ್ರೆ ಮುಂಬೈ ಪರವಾಗಿ ಆಡಿರುವಂತ ಡೇವಿಡ್ ಇನ್ನಿಂಗ್ಸ್ ನಮಗೆ ಹೆಲ್ಪ್ ಆಗಿದೆ ಹಿಂದೆ ಕೂಡ ನಮ್ಮ ಜೊತೆ ಇದ್ದಂತ ಹುಡುಗ ಚಿನ್ನಸ್ವಾಮಿ ಅಂತೂ ಅದ್ಭುತವಾಗಿ ಆಡಬಲ್ಲ ಪ್ಲೇಯರ್ ಜಸ್ಟ್ ಟಚ್ ಮಾಡಿದ್ರೆ ಸಿಕ್ಸ್ ಹೋಗುವಂತ ಅಬಿಲಿಟಿ ಇದೆ ಯಾಕಂದ್ರೆ ಪ್ರಾಕ್ಟಿಸಲ್ಲೂ ಕೂಡ ಬಹಳ ಹತ್ತಿರದಿಂದ ನಾನು ಟಿಮ್ ಡೇವಿಡ್ ನೋಡಿದ್ದೀನಿ ಸೊ ಆಡುವಾಗ್ಲೂ ನೀವೆಲ್ಲ ನೋಡಿದ್ರ ಬಹುತೇಕ ಯಾಕಂದ್ರೆ ಟಿಮ್ ಡೇವಿಡ್ ಆಯ್ಕೆ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ನೋ ಆರ್ಗ್ಯುಮೆಂಟ್ ಆದ್ರೆ ವಿಲ್ ಜಾಕ್ಸ್ ಆಗ್ಲೇ ಹೇಳಿದ್ನಲ್ಲ ಎಮೋಷನಲಿ ಕನೆಕ್ಟ್ ಆಗಿದ್ರು ಜೊತೆಗೆ ನಾವೊಂದು ಲೆವೆನ್ ಅಲ್ಲಿ ಆ ಪ್ಲೇಸ್ ಒಂದ್ ಜಾಗ ನೀವು ಹಿಂದಿನ ನಾನು ವಿಡಿಯೋ ಮಾಡಿದಾಗ್ಲೂ ಕೂಡ ಒಂದು ಪ್ಲೇಸ್ ನ ವಿಲ್ ಜಾಕ್ಸ್ ಬಿಟ್ಟಿದೆ ಯಾಕಂದ್ರೆ ಅವ್ರ ನಮಗೆ ನಮ್ಮ ಹುಡುಗ ಅನ್ನೋ ಒಂದು ಫೀಲ್ ಬಂದಿತ್ತು ಬಟ್ ಲಾಜಿಕಲಿ ಮಾತಾಡೋದಾದ್ರೆ ನಮಗೆ ಟೀಮಲ್ಲಿ ಲಿಯಾಂ ಲಿವ್ಸ್ಟನ್ ಆಲ್ರೆಡಿ ಅವರು ಎಂಟು ಮುಕ್ಕಾಲ್ ಕೋಟಿಗೆ ಖರೀದಿ ಮಾಡಿರೋದ್ರಿಂದ ಅಲ್ಲಿ ಆಕ್ಚುಲಿ ಒಂದ್ ಪ್ಲೇಸ್ ಇರಲಿಲ್ಲ ವಿಲ್ ಜಾಕ್ಸ್ ನಿಮ್ಗೆ ಓಪನರ್ ಆಗಿ ಬರಬೇಕು ಇಲ್ಲಾಂದ್ರೆ ಮಿಡ್ಲ್ ಆರ್ಡರ್ ಒಂದು ತ್ರೀ ಫೋರ್ ಅಲ್ಲಿ ಬರುವಂತ ಪ್ಲೇಯರ್ ಸೊ ಅದಕ್ಕೋಸ್ಕರ ಫಿನಿಷರ್ ಆಗಿ ವಿಲ್ ಸರ್ ಅವ್ರನ್ನ ನೋಡ್ತಾ ಇರಲಿಲ್ಲ ಇವರು ಸೊ ಆ ಕಾರಣಕ್ಕೆ ಟಿಮ್ ಡೇವಿಡ್ ಲಾಜಿಕಲಿ ನಾವು ಟೀಮ್ ಕಾಂಬಿನೇಷನ್ ಅಂತ ಬಂದಾಗ ಹೌದು ಡೇವಿಡ್ ಅವ್ರನ್ನ ತಂದಿರೋದು ಕರೆಕ್ಟ್ ಆಗಿ ಇದೆ ಆದ್ರೆ ವಿಲ್ ಜಾಕ್ಸ್ ಒಂದ್ ಕೇಸ್ ಏನಾದ್ರೂ ಲಿವಿಂಗ್ ಸ್ಟೋನ್ ಫಾರ್ಮಲ್ ಬರಲಿಲ್ಲ ಕೈ ಕೊಟ್ಟರು ಅಂತ ಅನ್ಕೊಳ್ಳಿ ಒಂದು ನಾಲ್ಕೈದು ದಿನಿಂಗ್ಸ್ ಆಡ್ಲಿಲ್ಲ ಮ್ಯಾಕ್ಸ್ವೆಲ್ ಹೇಗೆ ಲಾಸ್ಟ್ ಸೀಸನ್ ಅಲ್ಲಿ ಕೈ ಕೊಟ್ಟಿದ್ರು ಅತ್ರ ಆಗೋದು ಬೇಡ ಟಚ್ ಬಟ್ ಏನಾದರೂ ಆದ್ರೆ ನಿಮಗೆ ವಿಲ್ ಜಾಕ್ಸನ್ ಬ್ಯಾಕಪ್ ಆಗಿರೋರು ಅಥವಾ ವಿಲ್ ಜಾಕ್ಸನ್ನೇ ಆಡ್ಬಿಟ್ಟು ಅವರೇನಾದರೂ ಆಡದೆ ಹೋದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರನ್ನ ಬ್ಯಾಕಪ್ ಆಗಿ ನಾವು ಇಟ್ಕೊಳ್ಬೋದಾಗಿತ್ತು ಯಾಕಂದ್ರೆ ಐದು ಕೋಟಿಗೆ ನೀವು ಆರ್ ಟಿ ಎ ಮಾಡುವಂತ ಅವಕಾಶ ಇತ್ತು ಗುರು ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ನಾವು ಗಮನಿಸಬೇಕೇನು ಅಂತಂದ್ರೆ ಈ ಬಿಡ್ ಆದ್ಮೇಲೆ ಅಂಬಾನಿ ಮಗ ಹೋಗಿ ಹಗ್ ಮಾಡಿ ಅದೆಲ್ಲ ಕಡೆ ಯಾವತ್ತೂ ನಾನು ನೋಡೇ ಇಲ್ಲ ಇಷ್ಟು ವರ್ಷ ನಾವು ಆಪ್ಷನ್ ನೋಡ್ಕೊಂಡ್ ಬಂದಿದ್ದೀವಿ ಒಬ್ಬ ಪ್ಲೇಯರ್ ಎಂತೆಂತ ಕೋಟಿ ಎಲ್ಲ ತಗೊಂಡಾಗ್ಲೂ ಕೂಡ ಹೋಗಿ ಹಗ್ ಮಾಡಿರೋದಾಗ್ಲಿ ಏನ್ ಮದ್ವೆಗೆ ಹುಡುಗಿನ ಕೊಡ್ತಿದ್ದಾರೆ ಆರ್ ಸಿ ಬಿ ಅವರು ಅಂಬಾನಿ ಮಗನಿಗೆ ಇಲ್ಲ ಕೊಡ್ತಿರೋದು ಒಬ್ಬ ಪ್ಲೇಯರ್ ಅದಕ್ಕೆ ಹೋಗಿ ಹಗ್ ಮಾಡುವಂತಾಗುತ್ತೆ ಅಲ್ಲ ಒಂದ್ ಕಡೆ ಮೇಲ್ನೋಟಕ್ಕೆ ಹೇಗೆ ಅನಿಸ್ತು ಅಂತಂದ್ರೆ ಇವರಿಬ್ರು ನಡುವೆ ಎಲ್ಲ ಫಿಕ್ಸಿಂಗ್ ಆಗಿದ್ಯಾ ಅನ್ನೋ ರೀತಿಯ ಗೊತ್ತಿಲ್ಲ ನಮಗೆ ನಾವು ಕಮೆಂಟ್ ಮಾಡೋದು ತಪ್ಪು ಬಟ್ ಏನಾದರೂ ಒಳ ಒಪ್ಪಂದ ಆಗಿದೆಯಾ ಅನ್ನೋದು ಮೇಲ್ನೋಟಕ್ಕೆ ವೆರಿ ಕ್ಲಿಯರ್ ಮೇಲ್ನೋಟ ಅಲ್ಲ ನೋಡಿದಾಗ್ಲೇ ಅನಿಸ್ತಾ ಇತ್ತು ನಾವು ಡೇವಿಡ್ ಕೊಡ್ತೀವಿ ನೀವು ಜಾಕ್ಸ್ ಕೊಡಿ ಅನ್ನೋ ರೀತಿಯಾಗಿತ್ತು ಏನೋ ಬಟ್ ಗೊತ್ತು ದೊಡ್ಡವ್ರ ವಿಷಯ ಅವ್ರು ಏನೇನು ಮಾತಾಡ್ಕೊಂಡಿದಾರೋ ಆದ್ರೆ ಒಂದು ವೇಳೆ ನಾಳೆ ಮ್ಯಾಚ್ ಆಗ್ಬೇಕಾದ್ರೆ ವಿಲ್ ಜಾಕ್ಸ್ ಏನಾದ್ರು ನಮ್ಮ ಮೇಲೆ ಚಚ್ಚಿ ಬಿಸಾಕಿದ್ರೆ ಮಾತ್ರ ಗಾಯದ ಮೇಲೆ ಉಪ್ಪು ಖಾರ ಎರಡು ಸೇರಿಸಿ ಹಾಕ್ದಂಗ ಆಗುತ್ತೆ ನಮ್ಗೆ ಯಾಕಂದ್ರೆ ನಾವು ವಿಲ್ ಜಾಕ್ಸ್ ಅಷ್ಟು ಮಟ್ಟಿಗೆ ಇಷ್ಟಪಟ್ಟಿದ್ವಿ ಲಾಸ್ಟ್ ಟೈಮ್ ಅವ್ರು ಹೊಡೆದಂತ ಸೆಂಚುರಿ ಆಡಿದ ಒಂದ್ ಎರಡ್ ಮೂರು ಇನ್ನಿಂಗ್ಸ್ ಅದ್ಭುತವಾಗಿದ್ರು ಕೂಡ ಬ್ಯೂಟಿಫುಲ್ ಆದಂತ ಒಬ್ಬ ಟೀಮ್ ಮ್ಯಾನ್ ಸೊ ವಿಲ್ ಮಿಸ್ ಯು ವಿಲ್ ಜಾಕ್ಸ್ ಟಿಮ್ ಡೇವಿಡ್ ಬಂದಿರೋದು ಖುಷಿ ನೋಡೋಣ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ ಈ ಸಲ ಟೀಮ್ಸ್ ಬ್ಯಾಲೆನ್ಸ್ ಆಗಿ ಕಾಣ್ತಾ ಇದೆ ಸೊ ಟೀಮ್ ಬ್ಯಾಲೆನ್ಸ್ ಬಗ್ಗೆ ಒಂದು ವಿಡಿಯೋ ಖಂಡಿತ ಮಾಡ್ತೀನಿ ಸೊ ನಿಮ್ಗೆ ಏನು ಅನ್ಸುತ್ತೆ ವಿಲ್ ಜಾಕ್ಸ್ ಅವ್ರನ್ನ ಕೈ ಬಿಟ್ಟಿದ್ದು ಎಷ್ಟು ಸರಿ ಕರೆಕ್ಟಾ ನಿಮ್ ಕಮೆಂಟ್ ಹೇಳಿ ಎಮೋಷನಲ್ಲಿ ತುಂಬ ನೋವಾಗ್ತಿದೆ ಬಟ್ ಲಾಜಿಕಲ್ ಇಂತ ನೋಡಿದಾಗ ಹೌದು ಟಿಮ್ ಡೇವಿಡ್ ಒಳ್ಳೆ ಆಯ್ಕೆ ಬಟ್ ಸ್ಟಿಲ್ ಮಿಸ್ ಯು ವಿಲ್ ಜಾಕ್ಸ್ ಥ್ಯಾಂಕ್ ಯು